ಬಾಯ್. ಇವತ್ತ ನಾನು ನಮಸ್ಕಾರ ಮಾಡಿದ್ದು ಮಳೆ ಬರ್ತಿತ್ತು ಅಂತ ಅನ್ಕೊಂಡಲ್ಲಿ ನಿಂತಿದ್ವಿ. ಇವಾಗ ಮತ್ತೆ ಹೋಗೋಣ, ಮಳೆ ನಿಲ್ಲಲ್ಲ ಅಂತ ಅನ್ಕೊಂಡು ಬಂದ್ವಿ. ಇಲ್ಲಿ ಬಂದು ಹಾಫ್ ಅನ್ ಅವರ್ ಆಯ್ತು ಗಾಯ್ಸ್, ಇನ್ನವರೆಗೂ ಮಳೆ ನಿಂತಿರ್ಲಿಲ್ಲ. ಸೊ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ಗೈಸ್, ನಿಮ್ಗೆ ಹಿಂದಿನ ವೀಡಿಯೋದಲ್ಲೇ ಹೇಳಿದ್ದೆ ಡೈಲಿ ವ್ಲಾಗ್ ಮಾಡ್ತೀನಿ ಅಂತ. ಸೊ ಅದಕ್ಕೆ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಕಾಲೇಜ್ಗೆ ಹೋಗಬೇಕು ಅಂತ ಎಲ್ಲ ರೆಡಿ ಆಗಿದ್ದೆ. ಸೊ ಇವತ್ತೇನೋ ಕಾಲೇಜ್ ಹೋಗಿ ಹೋಗಿ ಬೋರ್ ಆಗಿತ್ತು, ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಹೋದ್ನ ಕಾಲೇಜ್ ಬಿಟ್ಟಿದ್ದೀನಿ. ಸೊ ನೋಡೋಣ ಎಲ್ಲೆಲ್ಲಿ ಹೋಗ್ಬೇಕು, ಎಲ್ಲೆಲ್ಲಿ ಹೋಗೋದಾಗುತ್ತೆ ನೋಡಬೇಕು. ಸೊ ಬೇರೆ ಕಡೆ ಎಲ್ಲಾದರೂ ಹೋಗಬೇಕು ಅಂತ ಅನ್ಕೊಂಡಿದ್ದೀನಿ. ಬೇರೆ ಯಾರಾದರೂ ಬರ್ತಾರೋ ಕೇಳ್ತೀನಿ, ಇಲ್ಲ ಅಂತಂದರೆ ಒಬ್ಬನೇ ಹೋಗಬೇಕು. ಲೆಟ್ಸ್ ಗೋ ಗೈಸ್, ಸ್ಟೇ ಟ್ಯೂನ್ ಆಗಿರಿ. ಫಸ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ, ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡೆ, ಸ್ವಲ್ಪ ಕೆಲಸ ಇದೆ. ಸೊ ಪಟ ಪಟ ಅಂತ ಕೆಲಸ ಮುಗಿಸ್ಕೊಂಡು ಹೊರಗಡೆ ಹೋಗೋಣ. ಸೊ ನಮ್ಮ ಜೊತೆ ಇವತ್ತು ಹೊರಗಡೆ ಹೋಗೋದಕ್ಕೆ ನಮ್ಮ ಜೊತೆ ಬರ್ತಾ ಇದ್ದಾರೆ ಬನ್ನಿ ಬಸವರಾಜ್ ಅವರೇ. ಇವನ ಹೆಸರು ಬಸವರಾಜ್ ಅಂತ. ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊತೀನಿ, ಹೋಗೋಣ ಗೈಸ್, ಲೆಟ್ಸ್ ಗೋ ಗೈಸ್. ಸೊ ಗೈಸ್, ಕೆಲಸ ಎಲ್ಲ ಮುಗಿದಿವಾಗ ಇವಾಗ ರೆಡಿ ಆಗಿಬಿಟ್ಟು ಸ್ವಲ್ಪ ಏನಾದರೂ ತಿನ್ಕೊಂಡು ಆಮೇಲೆ ಮತ್ತೆ ಹೋಗೋಣ. ಗೈಸ್, ನಿಮಗೆ ನಮ್ಮ ಮನೆಗೆ ಹೊಸ ಮೆಂಬರ್ ಬಂದಿದೆ, ನಮ್ ಅದೇ ತೋರಿಸ್ತೀನಿ ಬನ್ನಿ ಯಾರಂತ. ಇವಳೆ ಇವಳ ಹೆಸರು ಗೌರಿ ಅಂತ, ಒಂದು ವಾರ ಆಯ್ತು ಬಂದು. ಸೊ ಇವತ್ತೇ ನಾನು ನಾಮಕರಣ ಮಾಡಿದ್ದು. ಬನ್ನಿ ಗೈಸ್, ಲೆಟ್ಸ್ ಗೋ. ಏನಾದರೂ ಹೊಟ್ಟೆ ಹೆಸ್ತದೆ, ಸಖತ್ ಹೊಟ್ಟೆ ಹೆಸ್ತದೆ ನನಗಂತೂ. ಏನಾದರೂ ತಿನ್ಕೊಂಬಿಡೋಣ, ತಿನ್ಕೊಂಬಿಟ್ಟು ನಮ್ಮ ತಮ್ಮ ಬರ್ತಾನೆ ನೋಡ್ತಾನೆ, ಅವನು ಈ ಬ್ಲಾಗಲ್ಲಿ ಎಂಟ್ರಿ ಆದರೆ ಕರ್ಕೊಂತೀನಿ, ಇಲ್ಲ ಅಂತಂದರೆ ನಾನು ಮತ್ತೆ ಇವನು ಹೋಗ್ತೀವಿ. ನಾನು ಇವಾಗ ನನಗೋಸ್ಕರ ಇವನು ಟೀ ಮಾಡ್ಕೊಡ್ತಾನಂತೆ. ಮಾಡ್ತೀಯ? ಇಲ್ಲ. ಇಮೋಷನ್ ಔಟ್ ಡ್ಯಾಮೇಜ್. ಹಾಂ, ಸ್ವಲ್ಪ ಕಮ್ಮಿ ಮಾಡಬೇಕು ಮುನೆ ಮಾಡೋ. ಮಾಡ್ತಾನೆ ಗೈಸ್ ಇವತ್ತು, ನಾನು ಮಾಡ್ತೀನಿ ನೋಡಿ. ಇವಾಗ ಗೈಸ್ ಟೀ ಮಾಡು ಅಂತಂದ್ರೆ ಹೆಂಗೆ ಮಾಡೋ ನೋಡಿ ಗೈಸ್. ಹೆಂಗೆ ಸರಿ ಹಾಕು, ಬರೀ ನೀರು ಏನ್ರ ಅದು ಸಕ್ಕರೆ ಜಾಸ್ತಿ ಆಗಿದೆ ಅಷ್ಟ. ಇಲ್ಲ ಅಂತಂದ್ರೆ ಬೇಗ ತಿನ್ಕೊಂಬಿಟ್ಟು ಲೆಟ್ಸ್ ಗೋ ಗೈಸ್. ಸೊ ಗೈಸ್, ಪ್ಲಾನಿನಲ್ಲಿ ಬದಲಾವಣೆ ಏನಪ್ಪ ಅಂತಂದ್ರೆ, ಇವಾಗ ಸಿದ್ದು ಕಾಲ್ ಮಾಡಿದ್ದೆ. ಸೊ ಏನೋ ಹೊರಗಡೆ ಕೆಲಸ ಇದೆ ಅಂತ ಬರ್ತೀಯ ಅಂತ ಕೇಳ್ದೆ. ಸೊ ನಡಿಯಪ್ಪ ಹೋಗಿ ಬರೋಣ ಅಂತಂದ. ಯಾಕಪ್ಪ ಅಂತಂದ್ರೆ ಮೊನ್ನೆ ಒಂದು ಚಾಲೆಂಜ್ ವೀಡಿಯೋ ಮಾಡ್ತಿದ್ದೆ ಗೋಕಾಕಲ್ಲಿ. ಗೋಕಾಕ್ ಹೋಗ್ಬೇಕಾಗಿತ್ತು, ಕ್ಯಾಮ್ರಾ ವರ್ಕ್ ಮಾಡೋದಕ್ಕೆ ಯಾರು ಇರ್ತಿರಲಿಲ್ಲ. ಸೊ ಸುಮಾರು ಜನ ಕೇಳಿದೆ ಯಾರು ಬರಲ್ಲ, ಸ್ವಲ್ಪ ಕೆಲಸ ಇದೆ ಅಂತಂದ್ರು. ಸಿದ್ದು ಒಂದೇ ಒಂದು ಮಾತು ಕೇಳಿದೆ, ಬರ್ತೀಯ ಅಂತ ಕೇಳಿದ ತಕ್ಷಣ ನಡಿ ಮುಗ ಹೋಗಿ ಶೂಟ್ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಬಂದ. ಸೊ ನಾನಿವಾಗ ಹೋಗಿ ಇರೋಕ್ಕಾಗಲ್ಲ. ಸೊ ಅದಕ್ಕೆ ನಂದು ಏನು ಕೆಲಸ ಇರಲಿಲ್ಲವಲ್ಲ, ಸೊ ಹೋಗಿ ನಡಿಯುವಾಗ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ವೇಟ್ ಆ್ಯಂಡ್ ಸೀ ಗೈಸ್, ಎಲ್ಲೆಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅದು ತೋರಿಸ್ತೀವಿ. ಲೆಟ್ಸ್ ಗೋ. ನಮ್ಮ ಹುಡುಗ ಬಂದ, ಹೋಗೋಣ ಬಿಡಿ. ಓ, ಇವ್ನು ಕಾಲೇಜಿಂದ ಬಂದಲ್ಲ. ಹೇಯ್ ಹಾಯ್, ಏನು ಹೇಳು ಬಾಯ್. ಹಾಯ್ ಪಾಪ, ಅವಾಗಲೇ ಹೇಳ್ತಾರ ನಾನು ಗೋಕಾಕ್ ಶೂಟ್ ಮಾಡಕ್ ಹೋಗಿದ್ವಿ ಅಂತ. ಸ್ವಲ್ಪ ಅದು ಮೈಕ್ದು ಪ್ರಾಬ್ಲಮ್ ಆಗಿ ಅದು ಶೂಟೇ ಕ್ಯಾನ್ಸಲ್ ಆಗೋಯ್ತು. ಮೈಕ್ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಮತ್ತೆ ರೀಶೂಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ರೀಶೂಟ್ ಮಾಡಿದ್ರೆ ಖಂಡಿತ ಅಪ್ಲೋಡ್ ಮಾಡ್ತೀನಿ. ಸಖತ್ ಆಗಿದೆ ಕಂಟೆಂಟ್ ಅದಂತೂ. ಗೈಸ್, ಪುಷ್ಪ ಟು ಮೂವಿಲಿ ಲೈನಿಗೆ ನಿಂತ್ಕೊಂಡಿರುತ್ತಲ್ಲ ಟ್ರಕ್ಗಳು, ಆ ರೇಂಜಿಗೆ ಹೆಂಗೆ ನಿಂತ್ಕೊಂಡಿದ್ದಾವೆ ನೋಡಿ. ಗೈಸ್, ಮಳೆ ಬರ್ತಿತ್ತು ಅಂತ ಅನ್ಕೊಂಡಲ್ಲಿ ನಿಂತಿದ್ವಿ. ಇವಾಗ ಮತ್ತೆ ಹೋಗೋಣ ಬನ್ನಿ. ನಾ ಹಿಡಿದ ಗಾಡಿ ಹುಡಿಯಕ್ಕೆ ಬರೋದು ನೋಡ್ರಿ ಇವಾಗ. ಇವಾಗ ಸೀನ್ ಏನಾಗ್ಬಿಟ್ಟಿದೆ ಅಂತಂದ್ರೆ, ಅವಾಗಲೇ ಅವ್ರ ಮನೆಗೆ ಹೋಗಿದ್ವಿ ಸಿದ್ದು ಮನೆಗೆ. ಅವರು ಅಲ್ಲೇ ಸ್ವಲ್ಪ ವೇಟ್ ಮಾಡಿದ್ವಿ, ಮಳೆ ಬರ್ತಾ ಇತ್ತು. ಆಮೇಲೆ ಬರಬೇಕಾದ್ರೆ ಇನ್ನೊಂದು ಸ್ವಲ್ಪ ಇವ್ರಿ ಮಳೆ ನಿಂತ ಮೇಲೆ ಹೋಗಿವ್ರಿ ಅಂತಂದ್ರು.
ಅಷ್ಟಾದ್ರೂ ಮಳೆ ನಿಲ್ಲಲ್ಲ ಅಂತ ಅನ್ಕೊಂಡು ಬಂದ್ವಿ. ಇಲ್ಲಿ ಬಂದು ಹಾಫ್ ಅನ್ ಅವರ್ ಆಯ್ತು ಗಾಯ್ಸ್, ಇನ್ನವರೆಗೂ ಮಳೆ ನಿಂತಿರ್ಲಿಲ್ಲ. ಸೊ ಇವಾಗ ನಿಂತು, ಸೊ ಇದು ಯಾವುದೋ ದೇವಸ್ಥಾನ ಕರ್ಕೊಂಡು ಬಂತಿದ್ದಾನೆ. ಬನ್ನಿ ದೇವ್ರ ದರ್ಶನ ಅದು ಮಾಡಿಕೊಂಡು ಹೋಗೋಣ, ಲೆಟ್ಸ್ ಗೋ. ಇವಾಗ ದೇವ್ರ ದರ್ಶನ ಎಲ್ಲ ಮುಗೀತು, ಇನ್ನು ನೆಕ್ಸ್ಟ್ ಅವ್ನು ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಹೋಗ್ಬೇಕಷ್ಟೇ. ಇವತ್ತು ಅವ್ನ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಸುತ್ತಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಇವತ್ತು ಗೈಸ್ ವ್ಯೂ ನೋಡಿ ಹೆಂಗೆ ಕಾಣ್ತಿದೆ, ಅಪ್ಪಾ ಸಾಕಾಗಿದೆ. ಇವಾಗ ನಾವು ಅಲ್ಲಿ ಮೇಲೆ ಹೋಗ್ಬೇಕು, ಪಾಸ್ತಾ ತಗೊಂಡು. ಮಳೆ ಬೇರೆ ಬರ್ತಾ ಇತ್ತು, ಸೊ ಇವಾಗ ನಿಂತಿದೆ ಸ್ವಲ್ಪ ಮಳೆ. ಸೊ ಅಲ್ಲಿ ಮೇಲೆ ಹೋಗ್ಬೇಕು ಇವಾಗ. ಹಾ ನೀವು ಹೇಗೆ ಕಾಣಿಸುತ್ತ ತೋರಿಸ್ತೀನಿ ಬನ್ನಿ ಗೈಸ್. ಪಾಸ್ತಾ ತಿನ್ಕೊಂಡು ಮಳೆ ಬರಬೇಕಿತ್ತು ಗೈಸ್. ಇವಾಗ ನಾವು ಮಳೆ ಬರುತ್ತೆ ಅಂತ ಅನ್ಕೊಂಡೇ ಪಾಸ್ತಾ ತೊಗೊಂಡಿದ್ದು. ನಮ್ಮ ಹುಡುಗ ಬರ್ತಾ ನೋಡಿ ಇಲ್ಲಿ ಒಂಥರ ಏನೋ ಪ್ಲೇಸ್ ಚೆನ್ನಾಗಿದೆ ಗೈಸ್. ಕೆಳಗಿಂದ ಹತ್ಕೊಂಡು ಬಂದು ಮೇಲೆ ಅಂತ ಕಟ್ಟಿಲ್ಲ. ಯಸ್ ಹೆಂಗಿದೆ ನೋಡ್ರಪ್ಪ ಇಲ್ಲಿ. ಓಕೆ ಗೈಸ್, ಇವಾಗ ನಮ್ಮ ಹುಡುಗಂದು ಏನು ಕೆಲಸ ಇತ್ತು ಎಲ್ಲ ಕೆಲಸ ಮುಗೀತು. ಸೊ ಪಾಪ ನಮ್ಮ ಹುಡುಗ ಅವ್ರ ತಾತ ಮಾಡಕ್ ಬಂದಿದ್ದ. ಸೊ ಅದು ಏನೇನು ಕೆಲಸ ಇತ್ತು ಪಾಪ ಬಂದು ಕಷ್ಟ ಸುಖ ಎಲ್ಲ ಮಾತಾಡ್ಕೊಂತಿದ್ರು. ನಾನು ಸುಮ್ಮನೆ ನೋಡ್ಕೊಂಡು ಕೂತಿದ್ದೆ ಅವ್ರಿಬ್ಬರನ್ನ ಮಳೆ ಬೆಳೆ ಎಲ್ಲ ಹಂಗೆ ಮಾತಾಡ್ಕೊಂಡು ಕೂತಿದ್ರು. ಇಲ್ಲಿ ಏನಕ್ಕೆ ಬಂದಿದ್ವಿ, ಸೊ ಆ ಕೆಲಸ ಎಲ್ಲ ಮುಗೀತು. ಇನ್ಮೇಲೆ ಲೆಟ್ಸ್ ಗೋ ಗಾಯ್ಸ್, ಇನ್ಮೇಲೆ ನಾವು ಹೋಗೋದು ನಮ್ಮ ಮೂರು ಕಡೆ. ಎಷ್ಟು ಕಿಲೋಮೀಟ್ರ್ ಐತೆ ನಮ್ಮ ಊರಿನ ಇಲ್ಲಿಂದ? ಕಬ್ಬರಿಂದ ಮುಳ್ಳಿ 25 ಕೊರ್ಲ. ನಮ್ಮ ಮನೆಗೆ ಹೋಗ್ಬೇಕಂತಂದ್ರೆ 30 ಕಿಲೋಮೀಟರ್. 30 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಗೈಸ್ ವ್ಯೂ ಮಾತ್ರ ಸಖತ್ತಾಗಿದೆ, ಸಖತ್ ಎಂಜಾಯ್ ಮಾಡಿದ್ವಿ ಇವತ್ತು ಬಂತು. ಸೊ ನೋಡ್ಕೊಳ್ಳಿ ಹೆಂಗೆ ಕಾಣ್ತಿದೆ. ಹೊಳೆ ಹೊಳೆ ಇದ ಹೊಳೆ ಇದೆ. ಯಾರು ನಿಮ್ದೇನಾ? ಇದಕ್ಕೇನಂತಾರ? ಹೊಲಕ್ಕೆ ನೀರೆಲ್ಲ ಬಿಡ್ತಾರೆ ನೋಡ್ರಿ ಆ ಹೊಂಡ. ಗೈಸ್ ಇವಾಗ ಟೈಮ್ ಬಂದ್ಬಿಟ್ಟು 5:30, ಇನ್ನು ಹೋಗ್ಬೇಕಾದ್ರೆ ಲೇಟ್ ಆಗುತ್ತೆ. ಸೊ ನಮ್ಮ ಪಯಣ ನೆಕ್ಸ್ಟ್ ಕಬ್ಬೂರ್ ಕಡೆ. ಕಬ್ಬೂರ್ ಲೆಸ್ಟ್ ಕಬ್ಬೂರ್ ಸ್ಟೇಟ್ಯೂನ್ ಆಗಿರಿ ಗೈಸ್, ಹೋಗೋಣ ಲೆಟ್ಸ್ ಗೋ. ನೋಡಿ ಬಂದಿದ್ದೀವಿ, ಸೊ ಹೋಟೆಲ್ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಯಾವುದೋ ಹೋಟೆಲ್ ಬಂದಿದ್ದೀವಿ. ಏನು ಆರ್ಡರ್ ಮಾಡ್ದೆ ನೋಡಬೇಕು. ಅಜ್ಜಿ ಮತ್ತೆ ಗೋಬಿ ಇದೆ ಅಂತ. ಸೊ ನಾನು ಗೋಬಿ ತೊಗೊಂಡ್ಬಿಡ್ತೀನಿ, ಸ್ವಲ್ಪ ಚಳಿ ಇದೆ, ಮಳೆನೂ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ನಾನು ಗೋಬಿ. ಏನು ಬೇಕಾ ಅಣ್ಣ? ಸೊ ಗೈಸ್ ಟೈಮ್ ಬಂದ್ಬಿಟ್ಟು 7:00. ಇವಾಗ ಮನೆಗೆ ಬಂದ್ವಿ, ಸ್ವಲ್ಪ ಲೇಟ್ ಆಗೋಯ್ತು. 2 ಗಂಟೆಗೇನ ಇಲ್ಲಿಂದ ಹೋಗಿದ್ವಿ, ಬರೋದ್ರಲ್ಲಿ 7:00 ಆಗೋಯ್ತು. ಸಂಜೆನೇ ಕತ್ಲೆ ಆಗೋಗಿದೆ, ಅದೇ ವಿಡಿಯೋ ಕ್ಲಾರಿಟಿ ಹೆಂಗೆ ಬರ್ತಾ ಇದೆ ಗೊತ್ತಿಲ್ಲ. ಸೊ ಗೈಸ್ ಒಂದು ವಿಷಯ ಹೇಳಬೇಕು, ನಾನು ಇಷ್ಟು ದಿನ ಬ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ತುಂಬ ದಿನ ಆಯಿತು ನಾನು ಹಿಂದಿನ ಚಾಲೆಂಜ್ ವೀಡಿಯೋನ ಅಪ್ಲೋಡ್ ಮಾಡಿ. ನಾನು ಆವಾಗಲೇ ಹೇಳಿದ್ದೆ ಡೈಲಿ ಬ್ಲಾಗ್ ಮಾಡ್ತೀನಿ, ಮಾಡಲೇಬೇಡುವ ಅಂತ ಕಮೆಂಟ್ ಹಾಕಿ ಅಂತ. ಸೊ ತುಂಬ ಜನ ಪಾಸಿಟಿವ್ ಆಗಿ ಕಮೆಂಟ್ ಹಾಕಿದ್ರಿ, ಮಾಡಿ ನಾನು ಸಪೋರ್ಟ್ ಮಾಡ್ತೀನಿ, ನಾನು ಡೈಲಿ ಬ್ಲಾಗ್ನ ನೋಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಆ ರೀತಿ ಕಮೆಂಟ್ ಮಾಡಿದವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನೀವು ಇದೇ ರೀತಿ ಸಪೋರ್ಟ್ ಕೊಡ್ತಾ ಇರಿ, ನಾನು ಡೈಲಿ ಬ್ಲಾಗ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಇನ್ನೊಂದು, ನಂಗೆ ಲಿಟ್ರಲಿ ಗೊತ್ತಿಲ್ಲ ಈ ಬ್ಲಾಗ್ ಹೇಗಾಗಿದೆ ಅಂತ.
ನೀವು ಕಮೆಂಟ್ ಮಾಡಿ, ನಾನೇನಾದ್ರು ಚೇಂಜಸ್ ಮಾಡ್ಕೋಬೇಕಾ ಮಾತಾಡೋದ್ರಲ್ಲಿ, ನಾನೇನಾದರೂ ತಪ್ಪು ಮಾತಾಡಿದ್ರೆ ಲಿಟ್ರಲಿ ಸಾರಿ. ಹೆಂಗಾಗಿದೆ ನಂಗೆ ಗೊತ್ತಿಲ್ಲ, ಎಷ್ಟು ನಿಮಿಷ ಆಗಿದೆ ವ್ಲಾಗು, ಹೇಗಾಗಿದೆ, ನಾನು ಹೇಗೆ ಮಾತಾಡಿದ್ದೀನಿ ಒಂದು ಗೊತ್ತಿಲ್ಲ. ಫಸ್ಟ್ ವ್ಲಾಗಲ್ಲ, ಏನಾದರೂ ಚೇಂಜಸ್ ಮಾಡ್ಕೊಬೇಕಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಚೇಂಜಸ್ ಮಾಡೇ ಮಾಡ್ಕೊತೀನಿ. ಆ್ಯಂಡ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಗಾಯ್ಸ್ ಇವನೊಪ್ಪ ಗಾಯ್ಸ್ ನಮ್ಮ ಮನೇಲಿ ವೇಸ್ಟ್ ಬಾಡಿ ಅಂತಂದರೆ ತಿರುಗಾಡೋದಕ್ಕೆ ಹೋಗ್ತಾನೆ. ಮಾಡು ಕ್ಯಾಮಿಲ್ಲ, ನನಗೆ ನೀನು ಹೇಳಿದ ಕೆಲಸ ಮಾಡ್ಕೊಂಡು ನಾಶನಾಗ್ಬಿಟ್ಟೆ ನಾನು. ಡಿಂಗ್ರಿ ನನ್ನ ಮಗನ ಮನೇಲಿ ಕೆಲಸ ಇದೆಯೋ ಬಾರೋ ಅಂತಂದ್ರೂ ಅಲ್ಲೋಗಿ ಕೂತಿದ್ದ ಕ್ರಾಸಲ್ಲಿ. ಇವಾಗ ನಮ್ಮ ಗೌರಿನ ಒಳಗಡೆ ಕಟ್ಟಬೇಕು. ಕಟ್ಟೋ ಗಾಯ್ಸ್, ವ್ಲಾಗ್ ಸ್ಟಾರ್ಟ್ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹೇಳಿದ ತಕ್ಷಣ ಕಟ್ಟೋದಕ್ಕೆ ಹೋದ. ಗಾಯ್ಸ್ ಇಲ್ಲ ಅಂತಂದರೆ ಮುಚ್ಕೊಂಡು ನೀನು ಬಾರೋ ಅಂತ ಕರಿತಿದ್ದ. ಮನೆಗೆ ಕಟ್ಟಿದ್ದಾನ ಫಸ್ಟ್ ನೋಡಿ. ನಮ್ಮ ಗೌರಿ ಎಲ್ಲ ಫ್ರೀ ಫೈರ್ ಎಲ್ಲ ಡಿಲೀಟ್ ಮಾಡಿದ್ದೆ. ಸೊ ಮೊಬೈಲ್ ಸ್ಟ್ರಕ್ ಆಗ್ತಿರೋದ್ರಿಂದ ಎಲ್ಲ ಆ್ಯಪ್ನು ಡಿಲೀಟ್ ಮಾಡಿದ್ದೆ. ಹಳೆ ಫೋನಲ್ಲಿ ಇರೋದು. ಇವಾಗ ಇವನು ಆಡ್ತಿರೋದು ನೋಡಿ ಮತ್ತೆ ಆಡಬೇಕು ಅಂತ ಅನ್ಸುತ್ತೆ. ಸೊ ಅದಕ್ಕೆ ಮತ್ತೆ ಡೌನ್ಲೋಡ್ ಮಾಡ್ತಿದ್ದೀನಿ. ಬನ್ನಿ ಗೈಸ್, ಒಂದು ಮ್ಯಾಚ್ ಆಡ್ಬಿಡೋಣ. ಫ್ರೀ ಫೈರ್ 99 ಡೌನ್ಲೋಡ್ ಹಾಕಿ ಬಿಟ್ಟು ಗಾಯ್ಸ್ ಬನ್ನಿ ಒಂದು ಮ್ಯಾಚ್ ಆಡ್ಬಿಡೋಣ. ಔಟ್ 100 ಗೈಸ್ ಡೌನ್ಲೋಡ್ ಆಯಿತು. ಅದು ಈ ಬಾಟ್ ಜೊತೆ ರೂಮ್ ಸ್ವಲ್ಪ ಗಲೀಜ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಮ ಗೇಮ್ ಸ್ಟಾರ್ಟ್ ಆಯಿತು. ಗಾಯ್ಸ್ ಇವತ್ತು ಹುಣ್ಣಿಮೆ ಅಲ್ವಾ, ಸೊ ಅದಕ್ಕೋಸ್ಕರ ಹೋಳಿಗೆ ಮಾಡಿದ್ರು. ಸೊ ಸಖತ್ತಾಗಿ ಬ್ಯಾಟಿಂಗ್ ಮಾಡ್ದಾನ ಅಂತೂ. ಗಾಯ್ಸ್ ಊಟ ಎಲ್ಲ ಮುಗಿಸ್ಕೊಂಡು ವ್ಲಾಗ್ ಎಡಿಟ್ ಮಾಡ್ತಿದ್ದೆ. ನಂಗೆ ಇವಾಗ ನೆನಪಾಯಿತು ನಾನು ವ್ಲಾಗ್ನ ಏನು ಮಾಡಿಲ್ಲ ಅಂತ. ಸೊ ಗಾಯ್ಸ್ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವ್ಲಾಗು. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸಿಗೋಣ ಮುಂದಿನ ವ್ಲಾಗ್ದಲ್ಲಿ. ಬಾಯ್ ಬಾಯ್.